गुड मॉर्निंग वेस्टीज इवत्तु नावु गुलाबी गिडदल्लि बंदिद्दीवि बट गुलाबी गिडदल्लि याव रीति अवरु यूज माडिदर बट इल्लि स्वामी हेळ्तिदार हंसनाळ ग्राम बट अवरु यूज माडिदार बट ई गुलाबी याव रीति माडिद्रु फस्ट एष्टु फल बिडतित्तु ईग आल्रेडि एष्टु ऐति ओंदु गिडदल्लि संपूर्ण नोडबहुदु इदु ओंदु गिड ऐति बट इदक्के एष्टु हूव प्रमाण ऐति ಅಂತಕ್ಕಂತ ಸಂಪೂರ್ಣವಾಗಿ ಕಾಣ್ತಾ ಐತಿ ಬಟ್ ಅವ್ರ ಜೊತೆ ಮಾತಾಡ್ತೀನಿ ಬಟ್ ಇವತ್ತು ರೈತರು ಏನು ಯಾವ ರೀತಿ ಇಳುವರಿ ಬಂದದ ಬಟ್ ಇದರಿಂದ ಏನು ಐತಿ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಭೂಮಿ ಕೂಡ ಲಾಭ ಐತಿ ಬಟ್ ಯಾವ ರೀತಿ ಇಳುವರಿ ಐತಿ ಅಂತಕ್ಕಂತ ಅವ್ರು ಸ್ವಲ್ಪ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಭೇಟಿ ಆಗ್ತೀನಿ ನಮಸ್ಕಾರ ಗೌಡ್ರೆ ನಮಸ್ಕಾರ ನಮಸ್ಕಾರ ಇದಕ್ಕೇನು ಯೂಸ್ ಮಾಡಿರಿ ಸರ್ ಫಸ್ಟ್ ಸರ್ ಹೋಮಿಕ ಎಟು ಟು ಮಿಕ್ಸ್ ಮಾಡಿ ಬಡ್ಡಿ ಕೊಟ್ಟಿವ್ರು ಸರ್ ಹೋಮಿಕ ಮತ್ತು ಎಟು ಟು ಎರಡು ಮಿಕ್ಸ್ ಮಾಡಿ ಬಡ್ಡಿ ಕೊಟ್ಟಿದ್ರು ಹಾ ಸರ್ ಗ್ರಾನಸ್ ಒಂದು 5 ಕಿಲೋ ಹಾಕಿದ್ರು ಸರ್ ಹಾ ಸರ್ ಗ್ರಾನಸ್ 5 ಕೆಜಿ ಹಾಕಿದ್ರು ಹಾಕಿದ್ರು ಆಮೇಲೆ ಮ್ಯಾಲ್ ಸ್ಪ್ರೇರ್ ಮಾಸ್ ಕೊಡ್ತಂತ್ರಿ ಸರ್ ಮಾಸ್ ಕೊಡ್ತೀರಿ ಹಾ ಎಟು ಟು ಮಾಸ್ ಎರಡು ಮಿಕ್ಸ್ ಎಟು ಮಾಸ್ ಎಷ್ಟು ಮಿಕ್ಸ್ ಹೊಡೆದ ಸರ್ ಬಟ್ ಇದಕ್ಕೆ ನಿಮಗೆ ಮದರಿಗೆ ಏನು ವ್ಯತ್ಯಾಸ ಅಂತ ಸರ್ ಈಗ ಹೊಡೆದಗಳ ಜರ ಇಳುವರಿ ಜಾಸ್ತಿ ಬಂದ್ರೆ ಇಳುವರಿ ಜಾಸ್ತಿ ಬಂದ್ರೆ ಜರ ರೋಗ ಕಡಿಮೆ ಬರಲಾಗುತ್ತೆ ರೋಗ ಕಡಿಮೆ ಬರಲಾಗುತ್ತೆ ಹಾ ಸರ್ ಬಟ್ ಇದು ಎಲ್ಲರೂ ಮಾಡಬಹುದಲ್ರಿ ಮಾಡಬಹುದು ಸರ್ ಆರ್ಗ್ಯಾನಿಕ್ ಏನು ಒಳ್ಳೆಯದ ಸರ್ ಆರ್ಗ್ಯಾನಿಕ್ ಒಳ್ಳೆಯದ ಸರ್ ಹಾ ಸರ್ ಇದು ಎಷ್ಟೇಜ್ ಕಂಪನಿ ಮಾಡೋದ್ರಿಂದ ನಿಮಗೆ ಇಳುವರಿ ಮೊದಲ ಯೂಸ್ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಬಟ್ ಇದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಅಂತ ಸರ್ ಜರ ರೋಗ ಕಡಿಮೆ ಅನ್ಸ್ತಾರೆ ಸರ್ ಉಳ್ಳಾಗಡ್ಡಿ ಮಾಡಿನ್ರಿ ಮೆಕ್ಕೆಜೋಳ ಮಾಡಿನ್ರಿ ಸರ್ ಉಳ್ಳಾಗಡ್ಡಿ ಮಾಡಿರಿ ಮೆಕ್ಕೆಜೋಳ ಮಾಡಿರಿ ಅದಾವಂತರ ಗುಲಾಬಿ ಮಾಡಿರಿ ಸರ್ ಅದಾವಂತರ ನಿಮ್ಮ ಇನ್ನಿತರ ಪೀಕ್ ಗಳನ್ನು ಯೂಸ್ ಮಾಡಕತ್ತೀರಿ ಹೌದಲ್ರಿ ಇದು ನಿಮಗೆ ಚಲೋ ಅನ್ಸಾದ್ರಿ ಬಟ್ ಇದು ನಾಲ್ಕು ಜನರು ಶೇರ್ ಮಾಡಬಹುದು ಸರ್ ಮಾಡ್ತಾರೆ ಸರ್ ತಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಬಿಳೆನ್ ಸಿದ್ದ ರೇವಯ್ಯ ಒಡೆಯರ್ ಸಾಕಿನ ಹಂಚನ ಸಿಂದಗಿ ತಾಲೂಕು ಜಾಪುರ ಜಿಲ್ಲಾ ಓಕೆ ಸರ್ ಇದು ಯೂಸ್ ಮಾಡಿದ್ರೆ ಇಳುವರಿ ಚಲೋ ಬರುತ್ತೆ ಹೌದು ಸರ್ ಆಯ್ತು ಸರ್ ಸದ್ಯ ಇವರು ಯೂಸ್ ಮಾಡ್ಯಾರ ಸರ್ ಸಂಪೂರ್ಣವಾಗಿ ಪಡ ಯೂಸ್ ಮಾಡಿ ತೋರಿಸ್ತೀನಿ ಸರ್ ಸ್ವಲ್ಪ ನೋಡಬಹುದು ಸರ್ ತಗೊಂಡ್ಬರ್ತೀನಿ ಎಲ್ಲ ಗುಲಾಬಿ ಅದ ಸರ್ ಇನ್ನಿತರ ಪೀಕ್ ಗಳು ಯೂಸ್ ಮಾಡ್ಯಾರ ಬಟ್ ಇದು ಯೂಸ್ ಮಾಡೋದ್ರಿಂದ ಇಳುವರಿ ಎಷ್ಟು ಬರ್ತದೆ ಹೆಂಗ್ ಬರ್ತದೆ ಅಂತಕ್ಕಂಥ ಸರ್ ಈಗ ಆಲ್ರೆಡಿ ಒಂದು ಗಿಡಕ್ಕೆ ಎಷ್ಟು ಹೂಗಳು ಬಿಚ್ಚದ ಅಂತಕ್ಕಂಥ ನೀವು ನೋಡಬಹುದು ಸರ್ ಸಂಪೂರ್ಣವಾಗಿ ಕಾಣ್ತಾ ಇದೆ ಬಟ್ ನಾವು ಗುಲಾಬಿ ಗಿಡದಲ್ಲಿ ಬಂದಿದ್ವಿ ಸರ್ ಇವತ್ತು ಪ್ಲಾಟ್ ಅಲ್ಲಿ ಬಟ್ ಇದನ್ನ ಎಲ್ಲರೂ ರಾಸಾಯನಿಕ ಯೂಸ್ ಮಾಡೋದ್ರಿಂದ ಬಟ್ ಇದು ನಮ್ಮ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಯಾವ ರೀತಿ ಇಳುವರಿ ಐತಿ ಅಂತಕ್ಕಂಥ ನೀವು ಸಂಪೂರ್ಣವಾಗಿ ನೋಡಬಹುದು ಒಂದು ಇದಕ್ಕೆ ಎಷ್ಟು ಮಗ್ಗಿಗಳು ಬಿಟ್ಟಾವ ಬಟ್ ಎಷ್ಟು ಹೂಗಳದಾವ ಅಂತಕ್ಕಂಥ ಸಂಪೂರ್ಣವಾಗಿ ನಿಮ್ಗೆ ಕಣ್ಣಿದ್ರೆ ಕಾಣ್ತೈತಿ ಬಟ್ ಇದು ಯೂಸ್ ಮಾಡೋದ್ರಿಂದ ಆರ್ಗ್ಯಾನಿಕ್ ಬರುತ್ತೆ ನಮ್ಮದು ಬಟ್ ಇದರಲ್ಲಿ ಸಾವಯವ ಪ್ರಕಾರ ಬಟ್ ನಾವು ಇಳುವರಿ ಜಾಸ್ತಿನ ತೆಗಿಬಹುದು ಬಟ್ ನೀವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಅದರಲ್ಲಿ ಹುಲ್ಲು ಬೀಜ ಕೂಡ ಮಿಕ್ಸ್ ಇರ್ತೈತಿ ಆ ಹುಲ್ಲು ಬೀಜ ಮಿಕ್ಸ್ ಇರೋದ್ರಿಂದ ನೀವು 5000 ರೂಪಾಯಿ ಗೊಬ್ಬರ ಹಾಕಿದ್ರಪ್ಪ ಅಂದ್ರೆ 10000 ರೂಪಾಯಿ ಇವಾಗ ಸದಿಗೆ ಕೊಡಬೇಕಂತ ಪರಿಸ್ಥಿತಿ ಕೂಡ ಬರ್ತೈತಿ ಬಟ್ ಇದರಲ್ಲಿ ನೋಡ್ಬೋದು ಸರ್ ಎಷ್ಟು ಮಗ್ಗಿಗಳದಾವ ಬಟ್ ಎಷ್ಟು ಯಾವ ರೀತಿ ಬಿಚ್ಚಾಕತ್ತ ಹೂವು ಅಂತಕ್ಕಂಥ ನಿಮ್ಮ ಕಣ್ಣಿಗೆ ಸಂಪೂರ್ಣವಾಗಿ ಕಾಣುತ್ತೆ ಸರ್ ಬಟ್ ಯೂಸ್ ಮಾಡೋದ್ರಿಂದ ಕೂಡ ಇಳುವರಿ ಕೂಡ ಜಾಸ್ತಿ ಬರುತ್ತೆ ಸರ್ ಚೆನ್ನಾಗಿ ಗೌರವತ್ವವಾಗಿ ಬೆಳವಣಿಗೆ ಆಗುತ್ತೆ ಸರ್ ಹೂ ಕೂಡ ಈ ರೀತಿ ಇದೆ ನೋಡಿ ಸರ್ ಪಡ ಸರ್ ಎಷ್ಟು ಗಿಡಗಳದಾವ ಸರ್ ಒಂದು ಸಾವಿರ ಗಿಡ ಅದಾವ ನೋಡಿ ಸರ್ ಬಟ್ ಇದು ಯೂಸ್ ಮಾಡೋದ್ರಿಂದ ನಮ್ದು ಡ್ರಿಂಚಿಂಗ್ ಒಳಗೆ ಜಗ್ಗಿಸಬಹುದು ಅಥವಾ ನೀವು ಸ್ಪ್ರೇ ಮಾಡಬಹುದು ನೋಡಿ ಸರ್ ಪಡ ಕಾಣ್ತಾ ಇದೆ ಸರ್ ನಿಮ್ಮ ಕಣ್ಣಿಗೆ ಸಂಪೂರ್ಣವಾಗಿ ಸರ್ ಒಂದೊಂದು ಗಿಡಕ್ಕೆ ಎಷ್ಟು ಯಾವ ರೀತಿ ಹೂ ಬಿಚ್ಚಿದೆ ಬಟ್ ಹೆಂಗೆ ಯಾವ ಥರ ಹೂ ಇದೆ ಅಂತಕ್ಕಂಥ ನೋಡ್ಬೋದು ಸರ್ ಇವತ್ತು ಆಲ್ರೆಡಿ ಮಗ್ಗಿಗಳು ಇವತ್ತು ಬಿಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಬಿಟ್ಟಿದೆ ಅಂತಕ್ಕಂಥ ಮಗ್ಗಿ ಕೂಡ ಕಾಣುತ್ತೆ ಸರ್ ಸಂಪೂರ್ಣವಾಗಿ ನೋಡ್ಬೋದು ಸರ್ ಪಡ ಈಗ ಎಲ್ಲ ಗುಲಾಬಿ ಗಿಡಕ್ಕೆ ಯೂಸ್ ಮಾಡ್ತಕ್ಕಂಥ ರೈತರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ ಸರ್ ನಮ್ಮ ಎಷ್ಟು ಪ್ರೊಡಕ್ಟನ್ನು ಯೂಸ್ ಮಾಡ್ಕೋರಿ ನಿಮ್ಮ ಲಾಭನ ಹೆಚ್ಚಿಸ್ಕೊಳ್ಳತ್ತೆ ಹೇಳಿಬಿಟ್ಟು ಈ ಇಡಿವೆನ ತೋರಿಸ್ತಾ ಇದ್ದೀನಿ ಇಸ್ಸು ಹೆಲ್ತ್ ರಾಕನ್.